ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟಬಿಡ ಮುಂದಿನ ಕ್ಷೇತ್ರ ಚಳಕೆರೆ ವಿಧಾನಸಭಾ ಕ್ಷೇತ್ರ ಇದು ಏಕೈಕ ಕಾಂಗ್ರೆಸ್ ಶಾಸಕ ಗೆದ್ದಂತ ಕ್ಷೇತ್ರ ಕಳೆದ ಬಾರಿ ಚುನಾವಣೆಯಲ್ಲಿ ಇಲ್ಲಿ ಟಿ ರಘುಮೂರ್ತಿ ಅವರು ಕಾಂಗ್ರೆಸ್ ಇಂದ ಗೆದ್ದಿದ್ರು ಜೆಡಿಎಸ್ನ ರವೀಶ್ ವಿರುದ್ಧ ಹದಿಮೂರು ಸಾವಿರ ಅಂತರದಲ್ಲಿ ಗೆದ್ದಿದ್ರು ಈ ಬಾರಿ ಬಿಜೆಪಿಯಿಂದ ಅನಿಲ್ ಕುಮಾರ್ ಜೈಪಾಲಯ್ಯ ಜೈರಾಮ್ ಇತರ ತರ ಕೇಳಿ ಬರ್ತಾ ಇದೆ ರಘುಮೂರ್ತಿ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡೋದ್ರ ಬಗ್ಗೆ ಖಚಿತ ರೀತಿ ಡೌಟ್ ಇಲ್ಲ ಆಲಿ ಎಮ್ ಎಲ್ ಎ ಅಂಡ್ ಜೆಡಿಎಸ್ ಇಂದ ರಮೇಶ್ ರವೀಶ್ ಕುಮಾರ್ ಇನ್ನಷ್ಟು ಬೇರೆ ಬೇರೆ ಚರ್ಚೆಗಳು ಕೂಡ ಇದೆ ರವೀಶ್ ಕುಮಾರ್ ಬಿಜೆಪಿ ಬರ್ತಾರಂತೆ ಕಂತೆಗಳು ಇನ್ನೂ ಇವೆ ಆದರೆ ಇನ್ನೊಂದು ವಿಷಯ ಗೊತ್ತಿರಲಿ ಕ್ಷೇತ್ರದಿಂದ ಈಗ ಎರಡ್ ಸಾವಿರದ ಎಂಟರಲ್ಲಿ ತಿಪ್ಪೇಸ್ವಾಮಿ ಅವರಲ್ಲಿ ಎಂ ಎಲ್ ಎ ಆಗಿದ್ರು ಬಿಜೆಪಿಲಿ ಅದಾದ್ಮೇಲೆ ರಘುಮೂರ್ತಿ ಕೈಗೆ ಬಂತು ಇಲ್ಲಿ ಒಂದು ಮಾತಿದೆ ಕೆ ಟಿ ಕುಮಾರಸ್ವಾಮಿ ರಾಜಕಾರಣದಿಂದ ದೂರ ಇದಾರೆ ಕೆಟಿ ಕುಮಾರಸ್ವಾಮಿ ಕರ್ಕೊಂಡ್ ಬಂದ್ ಮತ್ತೆ ಬಿಜೆಪಿ ಟಿಕೆಟ್ ಕೊಟ್ರೆ ಬಿಜೆಪಿ ಚಳ್ಳಕೆರೆ ಅಂತ ಗ್ರೌಂಡ್ ಜನ ಮಾತಾಡ್ತಾರೆ ರಾಜಕಾರಣ ಸವಾಸಬೇಡ ಬಿಜೆಪಿ ಸವಾಸಬೇಡ ಅಂತ ದೂರ ಇದಾರೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಜನ ಓಟ್ ಆಗ್ತಾರೆ ಚರ್ಚೆ ಇದೆ ಕೆಟಿ ಕುಮಾರಸ್ವಾಮಿ ಅವರು ಕರ್ಕೊಂಡ್ ಕೊಟ್ರೆ ಬಟ್ ಎರಡನೇದು ಅಂತಂದ್ರೆ ಈ ಕ್ಷಣ ಬಂದಿಲ್ಲ ಕರ್ಕ ಬಂದಿಲ್ವಲ್ಲ ಹಾಗಾಗಿ ನ ರಘುಮೂರ್ತಿ ನಿರಾಸವಾಗಿ ಈ ತಿಂಗಳು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡು ಎಸ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ